ರಾಜ್ಯ ಸರ್ಕಾರ ಬಡವರ ಪಾಲಿಗಾಗಿ ಅನ್ನಭಾಗ್ಯ ಯೋಜನೆಯಡಿಯ ಬಿಪಿಎಲ್ ಪಡಿತರ ಚೀಟಿ ಎಲ್ಲಿರುವ ಪ್ರತಿಯೊಬ್ಬರಿಗೂ 7 ಕೆಜಿ ಅಕ್ಕಿ ನೀಡುತ್ತಿದ್ದು ಜನರು ಅದನ್ನು ಉಪಯೋಗಿಸದೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಸೇಡಂ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಯಿಂದ ಖರೀದಿ ಮಾಡುವ ಪಡಿತರು ಅದನ್ನ ತಂದು ಸುಮಾರು ವರ್ಷಗಳಿಂದ ಚಿಂಚೋಳಿ ಕ್ರಾಸ್ ಹಾಗೂ ಬಸ್ ನಿಲ್ದಾಣದ ಎದುರುಗಡೆ ಮತ್ತು ಚೌರಸ್ತೆಗಳಲ್ಲಿ ಇರುವ ಅಕ್ಕಿ ಮಾರಾಟ ಮಳಿಗೆಗಳಿಗೆ ನಿರಂತರವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಮನವಿ ಮಾಡಿದ್ದಾರೆ ಅಂತ ತಹಶೀಲ್ದಾರರಾದ ಬಸವರಾಜ್ ಬೇಣಿಸರು ತಿಳಿಸಿದ್ದಾರೆ. ಪಡಿತರ ಅಕ್ಕಿ ಖರೀದಿ ಮಾಡಿದ ಹಾಗೂ ಪಡಿತರ ಅಕ್ಕಿ ನೀಡುವ ನ್ಯಾಯಬೆಲೆ ಅಂಗಡಿಯವರು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಇಂತಹ ಮಾರಾಟ ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಆಹಾರ ಧಾನ್ಯಗಳನ್ನು ಸಾರ್ವಜನಿಕರು ತಗೊಂಡು ಹೋಗಿ ಕೆಲವು ಸಾರ್ವಜನಿಕರು ಆ ಆಹಾರ ಧಾನ್ಯಗಳನ್ನು ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಿರುವುದರ ಬಗ್ಗೆ ನಮ್ಮ ಕಚೇರಿಗೆ ಲಿಖಿತವಾಗಿ ಮತ್ತು ಮೌಖಿಕವಾಗಿ ದೂರುಗಳು ಬರ್ತಾ ಇದೆ. ಈ ಆಹಾರ ಧಾನ್ಯಗಳನ್ನು ಬಡವರಿಗೆ ಕೂಡ ಸಲುವಾಗಿ ಸರ್ಕಾರದಿಂದ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಯಾವ ಬಡವರು ಈ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಬಾರದು. ಮತ್ತು ಈ ಇಂಥ ಸರ್ಕಾರದಿಂದ ಕೊಟ್ಟಂಥ ಆಹಾರ ಧಾನ್ಯಗಳನ್ನು ಯಾರೂ ಕೂಡ ಖರೀದಿ ಮಾಡಬಾರದು. ಒಂದು ವೇಳೆ ಖರೀದಿ ಮಾಡಿದವರು ಮತ್ತು ಮಾರಾಟ ಮಾಡಿದವರು ಆಗಿದ್ದಲ್ಲಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಕೆಲವು ಗ್ರಾಮಗಳಲ್ಲಿ ಸರ್ವರ್ ಇಲ್ಲದೆ ಸಮಯದಲ್ಲಿ ತಂಪು ಕುಡಿದ ತೊಂದರೆ ಆಗ್ತಾಯಿದೆ. ಅದ್ರ ಬಗ್ಗೆ ಸಾರ್ವಜನಿಕರು ಕೂಡ ನಮ್ಮಲ್ಲಿ ದೂರು ಬರ್ತಾ ಇದೆ. ಸರ್, ಒಂದೇ ಗ್ರಾಮದಲ್ಲಿ ಒಂದೇ ದಿವಸ